ಸ್ನೇಹಿತರೆ ನಮಸ್ಕಾರ. ಲಾಜಿಕಲ್ ಕನ್ನಡಿಗದ ಹೊಸ ಸಂಚಿಕೆಗೆ ಸ್ವಾಗತ. ಸ್ನೇಹಿತರೆ, ಕೃಷ್ಣ ಎಂದ ಕೂಡಲೇ ನಮಗೆಲ್ಲ ನೆನಪಾಗೋದು ಆ ಪುಟ್ಟ ಬಾಲಕಂದನ ಕಥೆಗಳು. ಬೆಣ್ಣೆ ಕದ್ದು ತಿಂದು ಅಮ್ಮ ಕೋಪಗೊಂಡಾಗ ಅವಳನ್ನು ಓಲೈಸುವ ಅವನ ತುಂಟಾಟಗಳು, ಕೊಳಲನ್ನು ಊದುತ್ತಾ ಯಮುನಾ ತೀರದಲ್ಲಿ ಕುಳಿತಿರುವ ಗೋಪಿಕೆಯರ ಬಟ್ಟೆ ಕದ್ದು ಅವರನ್ನು ಸತಾಯಿಸುವ, ಗೋಕುಲದ ಜನರ ಮನದಲ್ಲಿ ಮನೆ ಮಾಡಿದ್ದ ಶ್ರೀಕೃಷ್ಣನನ್ನ ನಾವೆಲ್ಲ ತಿಳಿದಿದ್ದೇವೆ. ಅವನು ವಿಷ್ಣುವಿನ ಅವತಾರಿಯಾಗಿದ್ದ, ಭಗವಂತನೇ ಎನಿಸಿಕೊಂಡಿದ್ದ. ಅವತಾರ ಪುರುಷನಾದ ಈ ಭಗವಂತ ಸತ್ತದ್ದು ಹೇಗೆ? ಭಗವಂತನಿಗೂ ಸಾವು ಸಂಭವವೇ? ಬನ್ನಿ, ಇಂದು ನಾವು ಕೃಷ್ಣ ಹೇಗೆ ಸತ್ತದ್ದು, ಯಾಕೆ ಸತ್ತದ್ದು ಎಂದು ತಿಳಿಯೋಣ. ಶ್ರೀಕೃಷ್ಣ ದ್ವಾಪರ ಯುಗದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಮನುಷ್ಯ ಜನ್ಮವನ್ನ ತಾಳುತ್ತಾನೆ. ವಾಸುದೇವ ಕೃಷ್ಣ ಮಧುರಾ ನಗರದ ಕಾರಾಗೃಹದಲ್ಲಿ ವಸುದೇವ ದೇವಕಿಯ ಪುತ್ರನಾಗಿ ಜನಿಸಿ ಯಶೋದೆ ನಂದನ ಕಂದನಾಗಿ ಬೆಳೆದ ಕತೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ನಮ್ಮೆಲ್ಲರಿಗೂ ತಿಳಿದಂತೆ ಶ್ರೀಕೃಷ್ಣ ಸತ್ಯ ಹಾಗೂ ಧರ್ಮದ ಪರ ನಿಂತಿದ್ದನು. ಆದ್ದರಿಂದಲೇ ಕೌರವರ ವಿರುದ್ಧ ಹೋರಾಡಲು ಪಾಂಡವರ ಪರ ವಹಿಸಿದ್ದನು. ಕೃಷ್ಣ ಮನುಷ್ಯ ಜನ್ಮ ತಾಳಿದ್ದರೂ ಕೂಡ ಅವನ ಲೀಲೆ ಅಪಾರವಾಗಿದ್ದವು. ಶಿಷ್ಟರ ರಕ್ಷಣೆ ಹಾಗೂ ದುಷ್ಟರ ನಾಶಕ್ಕಾಗಿ ಅವತಾರ ಎತ್ತಿ ಲೋಕಕ್ಕೆ ಅವನ ಲೀಲೆಯನ್ನ ಸಾರಿದ್ದನು. ತನ್ನ ಸ್ವಂತ ಮಾಮನಾದ ಕಂಸನ ಅಪರಾಧಗಳನ್ನ, ಜನರ ಮೇಲೆ ಅವನು ನಡೆಸುತ್ತಿದ್ದ ದೌರ್ಜನ್ಯಗಳನ್ನ ನಿಲ್ಲಿಸಲು ಕೃಷ್ಣ ಅವನ ಸಂಹಾರ ಮಾಡಿದನು. ಚಿಕ್ಕಂದಿನಿಂದಲೇ ತನ್ನ ಲೀಲೆಯನ್ನ ಪ್ರಪಂಚಕ್ಕೆ ಸಾರಿದ್ದ ಶ್ರೀಕೃಷ್ಣ. ಇಂಥ ಮಹಾಪುರುಷನ ಸಾವಿನ ರಹಸ್ಯ ತಿಳಿದರೆ ಆಶ್ಚರ್ಯ ಪಡುತ್ತೀರಾ. ನಾವೆಲ್ಲ ಕೇಳಿರೋ ಹಾಗೆ ಮಹಾಭಾರತ ನಡೆಯಲು ಮುಖ್ಯ ಕಾರಣವೇ ಶ್ರೀಕೃಷ್ಣ. ಕೌರವರ ಹಾಗೂ ಪಾಂಡವರ ನಡುವೆ ನಡೆದ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರನ್ನು ಬಿಟ್ಟು ಕುರುವಂಶದ ಎಲ್ಲಾ ಯೋಧರು ಮಕ್ಕಳು ತಮ್ಮ ಜೀವ ಬಿಟ್ಟಿದ್ದರು. ಮಹಾಮಹಿಮ ಭೀಷ್ಮ, ದ್ರೋಣ, ಸತ್ಯವಾದಿ, ದಾನಶೂರ ಕರ್ಣ, ದುರ್ಯೋಧನ, ದುಶ್ಯಾಸನ, ಅವರ ಉಳಿದ ಸಹೋದರರು ಎಲ್ಲರೂ ಯುದ್ಧ ಭೂಮಿಯಲ್ಲಿ ತಮ್ಮ ಪ್ರಾಣ ತ್ಯಜಿಸಿದರು. ತನ್ನ ಎಲ್ಲಾ 100 ಮಕ್ಕಳನ್ನು ಕಳೆದುಕೊಂಡ ಗಾಂಧಾರಿ ತುಂಬಾ ದುಃಖವನ್ನು ಅನುಭವಿಸುತ್ತಿದ್ದಳು. ಪಾಂಡವರ ಗೆಲುವಿನ ನಂತರ ಅವರ ಜೊತೆ ಕೃಷ್ಣ ಹಸ್ತಿನಾಪುರಕ್ಕೆ ಬರುತ್ತಾನೆ. ದುಃಖದಲ್ಲಿದ್ದ ಗಾಂಧಾರಿ ಶ್ರೀ ಕೃಷ್ಣ ಬಂದಿರುವ ವಿಷಯ ತಿಳಿದು ಕೋಪಗೊಳ್ಳುತ್ತಾಳೆ. ತನ್ನ ಮಕ್ಕಳನ್ನು ಕಳೆದುಕೊಳ್ಳಲು ಶ್ರೀ ಕೃಷ್ಣನೇ ಕಾರಣ ಎಂದು ಭಾವಿಸಿರುವ ಅವಳು ಕೃಷ್ಣನ ಮುಂದೆ ಬಂದು ಕೋಪದಿಂದ ಮಾತನಾಡುವಾಗ, ಕುರುವಂಶದವರು ಹೇಗೆ ತಮ್ಮ ತಮ್ಮಲ್ಲೇ ಯುದ್ಧ ಮಾಡಿ ಸತ್ತರೋ ಅದೇ ರೀತಿ ನಿನ್ನ ಯಾದವ ವಂಶದ ಜನರು ತಮ್ಮ ತಮ್ಮಲ್ಲೇ ಯುದ್ಧ ಮಾಡಿ ಸಾಯಲಿ ಎಂದು ಶಾಪ ಕೊಡುತ್ತಾಳೆ. ಇದು ಕೂಡ ಕೃಷ್ಣನ ಲೀಲೆಯೇ ಆಗಿತ್ತು. ಇದೇ ರೀತಿ ಆಗುವುದು ಎಂಬುದು ಶ್ರೀ ಕೃಷ್ಣನಿಗೆ ಮೊದಲೇ ತಿಳಿದಿತ್ತು. ಎಷ್ಟೇ ಆದರೂ ಅವನು ಭಗವಂತ ಅಲ್ಲವೇ? ಯದುವಂಶ ನಾಶವಾಗಲು ಗಾಂಧಾರಿಯ ಶಾಪ ಒಂದು ಕಾರಣವಾದರೆ, ಒಬ್ಬ ಋಷಿಯು ಶ್ರೀ ಕೃಷ್ಣನ ಮಗನಾದ ಸಾಂಬನಿಗೆ ನೀಡಿದ ಶಾಪ ಹಾಗೂ ತ್ರೇತಾಯುಗದಲ್ಲಿ ವಿಷ್ಣು ರಾಮನ ಅವತಾರದಲ್ಲಿ ವಾಲಿಗೆ ನೀಡಿದ್ದ ವರ ಕಾರಣವಾಗಿದೆ. ಅದೇನೆಂದು ತಿಳಿಯೋಣ. ಶ್ರೀಕೃಷ್ಣ ಹಾಗೂ ಜಾಂಬವತಿಗೆ ಹುಟ್ಟಿದ ಮಗನೇ ಸಾಂಬ. ಸಾಂಬನು ತುಂಬಾ ತುಂಟನಾಗಿದ್ದ. ಯಾವಾಗಲೂ ತನ್ನ ಸ್ನೇಹಿತರೊಡನೆ ಸೇರಿ ಬೇರೆ ಅವರ ಅಪಹಾಸ್ಯ ಮಾಡುತ್ತಿದ್ದ. ಒಮ್ಮೆ ಋಷಿಮುನಿಗಳು ದ್ವಾರಕೆಯ ಕಡೆಗೆ ಬರುತ್ತಿದ್ದಾಗ ಸಾಂಬ ಒಬ್ಬ ಗರ್ಭವತಿ ಹೆಣ್ಣಿನ ವೇಷ ಧರಿಸಿ ಸ್ನೇಹಿತರೊಡನೆ ಋಷಿಗಳ ಬಳಿ ಹೋದನು. ಅವನ ಸ್ನೇಹಿತರು, ಋಷಿಗಳೇ, ಇವಳಿಗೆ ಯಾವ ಮಗು ಜನಿಸುತ್ತದೆ, ಹೆಣ್ಣೋ ಗಂಡೋ ಎಂದು ಕೇಳಿದರು. ಏನನ್ನು ಯೋಚಿಸದ ಋಷಿಗಳು ಪುತ್ರವತಿ ಭವ ಎಂದು ಆಶೀರ್ವದಿಸುತ್ತಾರೆ. ಆಗ ಸಾಂಬ ತನ್ನ ವೇಷ ಕಳಚಿ, ನಾನು ಗಂಡಸು, ನನಗೆ ಹೇಗೆ ಮಗು ಹುಟ್ಟುತ್ತದೆ ಎಂದು ಜೋರಾಗಿ ನಕ್ಕು ಋಷಿಗಳ ಅಪಹಾಸ್ಯ ಮಾಡುತ್ತಾನೆ. ಅವನ ಸ್ನೇಹಿತರು ಅವನೊಡನೆ ಜೋರಾಗಿ ನಗುತ್ತಾರೆ. ಇದರಿಂದ ಕೋಪಗೊಂಡ ಋಷಿಗಳು, ನೀನು ಈಗಿನಿಂದಲೇ ಕಬ್ಬಿಣದ ಒನಕೆಗೆ ಜನ್ಮ ನೀಡುತ್ತೀಯ, ಆ ಒನಕೆಯಿಂದಲೇ ನಿನ್ನ ವಂಶ ನಾಶವಾಗಲಿ ಎಂದು ಶಾಪ ಕೊಡುತ್ತಾರೆ. ನೋಡ ನೋಡುತ್ತಲೇ ಸಾಂಬ ಒಂದು ಕಬ್ಬಿಣದ ಒನಕೆಗೆ ಜನ್ಮ ನೀಡೇ ಬಿಡುತ್ತಾನೆ. ಇದರಿಂದ ಭಯಗೊಂಡ ಯಾದವರು ಶ್ರೀ ಕೃಷ್ಣನ ತಾತ ಉಗ್ರಸೇನ ಮಹಾರಾಜನ ಬಳಿ ಹೋಗಿ ನಡೆದ ವಿಷಯವನ್ನ ತಿಳಿಸುತ್ತಾರೆ. ಆಗ ಉಗ್ರಸೇನ ಮಹಾರಾಜ ಆ ಒನಕೆಯನ್ನ ನದಿಯ ದಂಡೆಗೆ ಉಜ್ಜಿ ಅದನ್ನು ನಾಶ ಮಾಡಲು ಆದೇಶ ನೀಡುತ್ತಾರೆ. ಯಾದವ ಜನರು ಒನಕೆಯನ್ನು ನದಿಯ ದಂಡೆಗೆ ಉಜ್ಜುತ್ತಾರೆ. ಉಜ್ಜುತ್ತಾ ಉಜ್ಜುತ್ತಾ ಆ ಒನಕೆ ಒಂದು ಕಡ್ಡಿ ರೀತಿ ಆಗಿ ಬಿಡುತ್ತದೆ. ಈಗಾಗಲೇ ಒನಕೆ ಉಜ್ಜಿ ಆಯಾಸರಾಗಿದ್ದ ಯಾದವರು, ಈ ಕಡ್ಡಿಯಿಂದ ನಮಗೇನು ಪ್ರಾಣಾಪಾಯ ಉಂಟಾಗುವುದಿಲ್ಲ ಎಂದು ಅದನ್ನು ನದಿಗೆ ಎಸೆದು ಹೊರಟು ಬಿಡುತ್ತಾರೆ. ಮುಂದೆ ಆ ಕಬ್ಬಿಣದ ಕಡ್ಡಿ ಒಬ್ಬ ಬೇಟೆಗಾರ ಜರ ಎಂಬುವನ ಕೈಗೆ ಸಿಗುತ್ತದೆ. ಅವನು ಅದರಿಂದ ಬಾಣವನ್ನು ಮಾಡಿ ಇಟ್ಟಿಕೊಂಡಿರುತ್ತಾನೆ. ದಿನ ಕಳೆದಂತೆ ಒನಕೆ ಉಜ್ಜಿದ ಬಂಡೆಯ ಸುತ್ತ ಒಂದು ರೀತಿಯ ಹುಲ್ಲುಗಳು ಬೆಳೆಯುತ್ತವೆ. ಒಂದೊಂದು ಹುಲ್ಲು ಒನಕೆಯ ಅಷ್ಟೇ ಶಕ್ತಿಶಾಲಿಯಾಗಿ ಬೆಳೆದಿರುತ್ತದೆ. ಮಹಾಭಾರತ ಯುದ್ಧದ 35 ವರ್ಷಗಳ ನಂತರ ಗಾಂಧಾರಿಯ ಶಾಪದಂತೆ ಯಾದವ ವಂಶದ ಜನರ ನಡುವೆ ಪರಸ್ಪರ ಭಿನ್ನಾಭಿಪ್ರಾಯಗಳು ಉಂಟಾಗಿ ಕಿತ್ತಾಡಲು ಆರಂಭಿಸುತ್ತಾರೆ. ಹೊಡೆಯಲು ಏನು ಸಿಗದಿದ್ದಾಗ ನದಿಯ ದಂಡೆಯ ಮೇಲೆ ಬೆಳೆದಿದ್ದ ಹುಲ್ಲಿನ ಹೊರೆಯಿಂದ ಹೊಡೆದಾಡಿ ಸಾಯುತ್ತಾರೆ. ಇದನ್ನು ತಿಳಿದ ವಾಸುದೇವ ಬೇಸರಗೊಂಡು ಕಾಡಿನ ಕಡೆ ಹೋಗುತ್ತಾನೆ. ಇದರಿಂದ ಬೇಸರಗೊಂಡ ಮುರಾರಿಯ ಅಣ್ಣ ಬಲರಾಮ ಸಮುದ್ರ ತೀರದಲ್ಲಿ ಧ್ಯಾನ ಮಾಡುತ್ತಾ ತನ್ನ ಪ್ರಾಣವನ್ನು ತ್ಯಜಿಸುತ್ತಾನೆ. ಕಾಡಿನಲ್ಲಿ ಶ್ರೀಕೃಷ್ಣ ನೋವಿನಿಂದ ಬೇಸರದಿಂದ ಒಂದು ಮರದ ಕೆಳಗೆ ಮಲಗಿ ನಡೆದುದನ್ನೆಲ್ಲ ನೆನೆದು ಸಂಕಟ ಪಡುತ್ತಿರುತ್ತಾನೆ. ಅಷ್ಟರಲ್ಲೇ ಜರ ಎಂಬ ಬೇಟೆಗಾರ ಬೇಟೆಯಾಡಲು ಆ ಕಾಡಿಗೆ ಬರುತ್ತಾನೆ. ಅಲ್ಲಿ ಶ್ರೀಕೃಷ್ಣ ತನ್ನ ಎಡಗಾಲನ್ನು ಮಡಚಿ ಅದರ
ಮೇಲೆ ಬಲಗಾಲನ್ನು ಇಟ್ಟು ಮಲಗಿರುವುದು ಬೇಡನಿಗೆ ದೂರದಿಂದ ಮೊಲದ ರೀತಿ ಕಾಣಿಸುತ್ತದೆ. ಬೇಟೆಗಾರ ಬಾಣವನ್ನು ತೆಗೆದು ಮೊಲ ಎಂದುಕೊಂಡು ಕೃಷ್ಣನ ಕಾಲಿಗೆ ಬಾಣ ಬಿಡುತ್ತಾನೆ. ಬಾಣ ನೇರ ಹೋಗಿ ಶ್ರೀ ಕೃಷ್ಣನ ಪಾದಕ್ಕೆ ನಾಟುತ್ತದೆ. ನೋವಿನಿಂದ ಕೃಷ್ಣ ಒಮ್ಮೆ ಜೋರಾಗಿ ಅಮ್ಮ ಎಂದು ಕೂಗುತ್ತಾನೆ. ಅದನ್ನು ಕೇಳಿಸಿಕೊಂಡ ಜರ ತಕ್ಷಣ ಕೃಷ್ಣನ ಬಳಿ ಬಂದು ಭಗವಂತ ಇದೆಂತ ತಪ್ಪು ಮಾಡಿದೆ ನಾನು ಎಂದು ಗೋಳಾಡುತ್ತಾನೆ. ಆಗ ಕೃಷ್ಣ ಮುಗುಳ್ನಗುತ್ತಾ ಜರ ಇದರಲ್ಲಿ ನಿನ್ನ ತಪ್ಪೇನು ಇಲ್ಲ ಎಂದು ಹೇಳುತ್ತಾನೆ. ಹಿಂದಿನ ಜನ್ಮದಲ್ಲಿ ರಾಮಾವತಾರದಲ್ಲಿದ್ದಾಗ ಜರ ವಾಲಿಯಾಗಿ ಜನಿಸಿದ್ದನು. ವಾಲಿಗೆ ತಿಳಿಯದಂತೆ ರಾಮ ಬಾಣ ಬಿಟ್ಟು ಸಾಯಿಸಿದ್ದ. ಆಗ ರಾಮ ವಾಲಿ ಸಾಯುವ ಮುನ್ನ ನಾನು ಹೇಗೆ ನಿನಗೆ ತಿಳಿಯದಂತೆ ನಿನ್ನನ್ನು ಸಾಯಿಸಿದನೋ ಮುಂದಿನ ಜನ್ಮದಲ್ಲಿ ಇದೇ ರೀತಿ ನಿನ್ನಿಂದ ನಾನು ಮರಣ ಹೊಂದುತ್ತೇನೆ ಎಂದು ವರ ನೀಡಿರುತ್ತಾನೆ. ಮನಸ್ಸಲ್ಲೇ ಗಾಂಧಾರಿಯ ಶಾಪ ಫಲಿಸುತ್ತಿದೆ ಎಂದು ನೆನೆಯುತ್ತಾ ತನ್ನ ಕಾಲಿಗೆ ನಾಟಿದ್ದ ಬಾಣವನ್ನು ತೆಗೆದು ನೋಡಿದರೆ ಅದು ಸಾಂಬನ ಹೊಟ್ಟೆಯಿಂದ ಹುಟ್ಟಿದ ಕಬ್ಬಿಣದ ಒನಕೆಯ ಚೂರು. ಇಲ್ಲಿಗೆ ಋಷಿಯ ಶಾಪವೂ ಫಲಿಸಿತು ಎಂದು ಮನಸ್ಸಲ್ಲೇ ಅಂದುಕೊಂಡು ಮುಗುಳ್ನಗುತ್ತಾ ತನ್ನ ಪ್ರಾಣವನ್ನು ತ್ಯಜಿಸುತ್ತಾನೆ. ನಂತರ ದ್ವಾರಕ ಸಮುದ್ರದಲ್ಲಿ ಮುಳುಗಿ ಹೋಗುತ್ತದೆ. ಭಗವಂತನಿಗೆ ತಿಳಿಯದೆ ಇರುವುದು ಯಾವುದೂ ಇಲ್ಲ, ಎಲ್ಲ ಅವನ ಇಚ್ಛೆಯಂತೆ ಆಗುತ್ತದೆ. ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಯು ಒಂದಲ್ಲ ಒಂದು ದಿನ ಸಾಯಲೇಬೇಕು ಎಂಬುದನ್ನ ಶ್ರೀ ಕೃಷ್ಣನ ಅವತಾರಿ ಶ್ರೀ ವಿಷ್ಣು ತಿಳಿಸಿದ್ದಾನೆ. ಸ್ವತಃ ಭಗವಂತನೇ ಮನುಷ್ಯ ಅವತಾರ ತಾಳಿದರೂ ಅವನಿಗೆ ಸಾವು ಖಚಿತ. ಶ್ರೀ ಕೃಷ್ಣ ಅಂದು ಸತ್ತರೂ ಇಂದಿಗೂ ಕೂಡ ಅವನು ಎಲ್ಲರಿಗೂ ಆದರ್ಶ ವ್ಯಕ್ತಿಯಾಗಿದ್ದಾನೆ. ತನ್ನ ಆದರ್ಶಗಳನ್ನ ಲೋಕಕ್ಕೆ ಸಾರಿದ್ದಾನೆ, ಧರ್ಮದ ಹಾದಿಯಲ್ಲಿ ನಡೆಯಲು ತಿಳಿಸಿದ್ದಾನೆ. ಆದ್ದರಿಂದಲೇ ಕೃಷ್ಣನನ್ನು ಪೂಜಿಸುವುದಕ್ಕಿಂತ ಪ್ರೀತಿಸುವ ಜನರೇ ಹೆಚ್ಚು. ಅವನ ಮೇಲಿನ ಪ್ರೀತಿ ನಮ್ಮ ಮನಸ್ಸಿನಲ್ಲಿ ಸದಾ ಇರಲಿ. ನಾವೆಲ್ಲ ಅವನು ಹೇಳಿಕೊಟ್ಟ ಧರ್ಮದ ಹಾದಿಯಲ್ಲಿ ನಡೆಯೋಣ, ಅಧರ್ಮವನ್ನು ಖಂಡಿಸೋಣ. ಧರ್ಮೋ ರಕ್ಷತಿ ರಕ್ಷಿತಃ. ಇನ್ನು ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ.